ಕನ್ನಡ ಕಿರುತೆರೆಯ ಲಕ್ಷ್ಮಿ ಬರಮ್ಮ ಖ್ಯಾತಿಯ ರಶ್ಮಿ ಅವರು ಕಿರೀಟವನ್ನು ಈಗ ಮುಡಿಗೇರಿಸಿಕೊಂಡಿದ್ದಾರೆ. ಸೂಪರ್ ಕ್ವೀನ್ ರಿಯಾಲಿಟಿ ಶೋನಲ್ಲಿ ಪಾರ್ಟಿಸಿಪೆಂಟ್ ಆಗಿ ಭಾಗವಹಿಸ್ತಾ ಇದ್ರು ರಶ್ಮಿ ಅವರು. ಇದೀಗ ಫಿನಾಲೆ ಇವತ್ತು ನಡೆದಿದ್ದು, ಗ್ರ್ಯಾಂಡ್ ಫಿನಾಲೆಯಲ್ಲಿ ರಶ್ಮಿ ಅವರು ವಿನ್ನರ್ ಆಗಿದ್ದಾರೆ. ಸೂಪರ್ ಕ್ವೀನ್ ಮೊದಲ ಸೀಸನ್ನಲ್ಲಿ ಸೂಪರ್ ಆಗಿ ವಿಜೇತರಾಗಿದ್ದಾರೆ ರಶ್ಮಿ ಅವರು. ಸಾಕಷ್ಟು ಪೈಪುಟಿಗಳಿತ್ತು. ಅಪೂರ್ವ, ಐಶ್ವರ್ಯ, ಗೀತಾ, ಗೆಬ್ರಿಲಿಯಾ, ಚಂದ್ರಕಲಾ, ನೀತು, ರಜನಿ, ರಶ್ಮಿ, ರೇಮೋ ಮತ್ತು ಹೇಮಲತಾ, ಇಷ್ಟು ಜನರ ಪೈಕಿ ರಶ್ಮಿ ಅವರು ಸೂಪರ್ ಕ್ವೀನ್ ಕಿರೀಟವನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಈಗಾಗಲೇ ಎಲ್ಲ ಕಡೆ ಇವರಿಗೆ ವಿಶೇಷಗಳ ಸುರಿಮಳೆಯೇ ಬರ್ತಿದೆ. ತುಂಬ ಚೆನ್ನಾಗಿ ಸೂಪರ್ ಕ್ವೀನ್ ಕಾರ್ಯಕ್ರಮದಲ್ಲಿ ಪರ್ಫಾರ್ಮೆನ್ಸನ್ನು ನೀಡ್ತಾ ಇದ್ರು. ಗೆದ್ದಿರುವುದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಖುಷಿ ಇದೆ. ಯಾರು ಗೆಲ್ತಾರೆ ಅಂತ ತುಂಬಾ ಕುತೂಹಲದಿಂದ ಜನರು ಕೂಡ ವೆಯ್ಟ್ ಮಾಡ್ತಾ ಇದ್ರು. ಅಂತೂ ರಶ್ಮಿ ಅವರು ವಿನ್ನರ್ ಆದರು. ಉತ್ತಮವಾದಂಥ ಕ್ಯಾಶ್ ಪ್ರೈಸ್ ಕೂಡ ಸಿಕ್ಕಿದೆ, ಉತ್ತಮವಾದಂಥ ಟ್ರೋಫಿ ಜೊತೆಗೆ ಕಿರೀಟವೂ ಕೂಡ ಸಿಕ್ಕಿದೆ. ಬಹಳಷ್ಟು ಖುಷಿಯಾಗಿದ್ದಾರೆ. ರಶ್ಮಿ ಪ್ರಭಾಕರ್ ಅವರಿಗೆ ಚಿನ್ನದ ಕಿರೀಟ ಸಿಕ್ಕಿದೆ. ಇದರ ಬೆಲೆ ಸರಿಸುಮಾರು 11 ಲಕ್ಷ ರೂಪಾಯಿ ಆಗುತ್ತಂತೆ. ಈ ಒಂದು ಕಿರೀಟವನ್ನು ವಿನ್ನರ್ ಪಟ್ಟ ರಶ್ಮಿ ಅವರಿಗೆ ಸಿಕ್ಕಿರುವುದು ಪ್ರತಿಯೊಬ್ಬರಿಗೂ ಕೂಡ ಖುಷಿಯಾಗಿದೆ. ಇನ್ನು 2ನೇ ಸ್ಥಾನವನ್ನು ಪಡೆದುಕೊಂಡಿರುವುದು ಮಜಾಟಾಕಿಸ್ ಖ್ಯಾತಿಯ ರೇಮ ಅವರು. 3ನೇ ಸ್ಥಾನ ರಜನಿ ಅವರಿಗೆ ಸಿಕ್ಕಿದೆ. ಸೊ ರಶ್ಮಿ ಅವರು ವಿನ್ನರ್ ಆಗಿರೋದು ನಿಮಗೂ ಕೂಡ ಖುಷಿ ಆಯಿತಾ? ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಅದ್ಭುತವಾದಂಥ ಪ್ರೈಸ್ ಅಮೌಂಟ್ ರಶ್ಮಿ ಅವರಿಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸೂಪರ್ ಆಗಿರುವಂಥ ಒಂದು ಚಿನ್ನದ ಕಿರೀಟ. ಇಡೀ ತಂಡ ಕಂಪ್ಲೀಟ್ ಸೆಲೆಬ್ರೇಷನಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಎಲ್ಲರಿಗೂ ಕೂಡ ಖುಷಿಯಾಗಿದೆ. ಕುರಿ ಪ್ರತಾಪ್, ಶ್ವೇತಾ ಚಕ್ಕಪ್ಪ ಕೂಡ ಕಾರ್ಯಕ್ರಮವನ್ನು ಇಷ್ಟು ತಿಂಗಳ ಕಾಲ ಸೂಪರ್ ಆಗಿ ನಡೆಸಿಕೊಟ್ರು. ವಿಜಯ ರಾಘವೇಂದ್ರ ರಚ್ಚು ಅವರು ಅದ್ಭುತವಾಗಿ ಜಡ್ಜಸ್ ಆಗಿದ್ರು. ಎಲ್ಲರೂ ಕೂಡ ಶೋನ ಎಂಜಾಯ್ ಮಾಡಿದ್ರು.